ತೇರ್ದಾಳ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಗಾಗಿ ಜೋರಾಯ್ತು ಫೈಟ್ ಉಮಾಶ್ರೀ ಬಿಟ್ಟು ಎಂ ಎಸ್ ಅವರಿಗೆ ಸಿಗುತ್ತಾ ಕೈ ಟಿಕೆಟ್ ಡಾಕ್ಟರ್ ಎಂ ಎಸ್ ದಣ್ಣವ್ರು ಯಾರು ಹಿನ್ನೆಲೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ತೇರ್ದಳ ವಿಧಾನಸಭಾ ಕ್ಷೇತ್ರ ಏನು ಬಾಗಲಕೋಟೆ ಜಿಲ್ಲೆಯ ತೇರ್ದಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ತೇರ್ದಳ ವಿಧಾನಸಭಾ ಕ್ಷೇತ್ರದಿಂದ ಅಂತ ಸಾಕಷ್ಟು ಮಂದಿ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಏನು ಸಭೆ ಆಗಿತ್ತು ಆ ಸಭೆಗೆ ಕೂಡ ಹಾಜರಾಗಿ ತನಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಮಂದಿ ಒತ್ತಾಯವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಮಾಜಿ ಶಾಸಕರು ಉಮಾಶ್ರೀ ಅವರು ಸಚಿವೆ ಕೂಡ ಆಗಿದ್ದರು ಅವರು ತನಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇರೋ ಸಂದರ್ಭದಲ್ಲಿ ಉಮಾಶ್ರೀ ಅವರಿಗೆ ಟಿಕೆಟ್ ಬೇಡ ಅಂತ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ತೇರ್ದಳ ವಿಧಾನಸಭಾ ಕ್ಷೇತ್ರಕ್ಕೆ ಇದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಎಂ ಎಸ್ ದಡ್ಡಣ್ಣವರ್ ಈಗಾಗಲೇ ಕರ್ನಾಟಕ ಟಿವಿಯಲ್ಲಿ ಈ ಬಗ್ಗೆ ನಾವು ಮಾತನಾಡಿದ್ವಿ ಎಮ್ ಎಸ್ ದಡ್ಡಣ್ಣವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ ತೇರದಾಳ ವಿಧಾನಸಭಾ ಕ್ಷೇತ್ರದಿಂದ ಎಮ್ ಎಸ್ ದಡ್ಡಣ್ಣವರಿಗೆ ವೈದ್ಯರು ಇವರು ಇವರಿಗೆ ಟಿಕೆಟ್ ನೀಡಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಈಗಾಗಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಖರ್ಗೆ ರಾಮಲಿಂಗಾರೆಡ್ಡಿ ಹೀಗೆ ಸಾಕಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಭೇಟಿಯಾಗಿ ತಾನು ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಿದ್ದೀನಿ ತನ್ನ ರಾಜಕೀಯ ಹಿನ್ನೆಲೆಯನ್ನು ತಾನು ಹೇಗೆ ಬೆಳೆದು ಬಂದೆ ತನಗೆ ಟಿಕೆಟ್ ಕೊಟ್ಟರೆ ತೇರ್ದಳ ಹೆದ್ದಲ್ಲಿ ಹೇಗೆ ಗೆಲ್ಲಬಲ್ಲೆ ಅದು ಜಾತಿ ಸಮೀಕರಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿರ್ಬೋದು ಸಮಾಜ ಸೇವೆ ಹಿನ್ನೆಲೆಯಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ತಾನು ಸಮರ್ಥನಿದ್ದೇನೆ ದಡ್ಡಣ್ಣವರಿಗೆ ಟಿಕೆಟ್ ಕೊಟ್ಟೆ ಇಂದ ಈ ಬಾರಿ ಸಿದ್ದು ಸವದಿಯನ್ನು ಸೋಲಿಸಬೇಕು ಅಂದರೆ ಬಿ ಜೆ ಪಿಯಿಂದ ಸೊ ಅದು ಕಾಂಗ್ರೆಸ್ನ ಎಮ್ ಎಸ್ ದಡ್ಡಣ್ಣವ್ರಿಗೆ ಮಾತ್ರ ಸಾಧ್ಯ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಿದ್ರೆ ಯಾರು ಎಮ್ ಎಸ್ ದಣ್ಣವರು ಯಾಕೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಎಸ್ ಸದ್ಯ ಇವರು ಏನು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಮಾಜಿ ನಿರ್ದೇಶಕರಾಗಿದ್ದರು ಜೊತೆಗೆ ಶಿವಶಕ್ತಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಬಾಗಲಕೋಟೆ ಇದರ ಅಧ್ಯಕ್ಷರು ಆಲಿ ಅಧ್ಯಕ್ಷರು ಅದಾದ ಮಯ್ಯ ದೇವರದಾಸಿಮಯ್ಯ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಕೂಡ ಹೌದು ಆಮೇಲೆ ದಡ್ಡೆಯನವರ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬಾಗಲಕೋಟೆಯಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲಿದೆ ಜೊತೆಗೆ ಸಂಶೋಧನಾ ಕೇಂದ್ರ ಅದರ ಚೇರ್ಮೆನ್ ಕೂಡ ಹೌದು ಇವರು ಮುಖ್ಯಸ್ಥರು ಸೊ ಬೇಸಿಕಲಿ ಡಾಕ್ಟರು ಇವರ ಪತ್ನಿ ಕೂಡ ಡಾಕ್ಟ್ರು ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳು ವೈದ್ಯರು ಮಕ್ಕಳ ಪತ್ನಿಯರು ಅಂದರೆ ಇವರು ಸೊಸೆಯಿಂದರು ಇಬ್ಬರು ಅವರು ಕೂಡ ವೈದ್ಯ ವೃತ್ತಿಯನ್ನು ಮಾಡಿಕೊಂಡು ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಎಮ್ ಎಸ್ ದಣ್ಣವರು ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿರಿಯ ಎಲುಬು ಮತ್ತು ಕೀಲು ಅಂದರೆ ಮೂಳೆ ತಜ್ಞರು ಇವರು ಸೊ ಇವರ ಇಡೀ ಕುಟುಂಬ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸ್ಕೊಂಡಿದೆ ಬಾಗಲಕೋಟೆಯಲ್ಲಿ ದಡ್ಡನವರ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಜೊತೆಗೆ ಅತ್ಯಾಧುನಿಕ ಆಸ್ಪತ್ರೆಯನ್ನು ಇವರು ನಡೆಸ್ತಾ ಇದ್ದಾರೆ ಇಡೀ ಕುಟುಂಬ ಈ ಒಂದು ಆಸ್ಪತ್ರೆಯ ನಿರ್ವಹಣೆಯನ್ನು ಮಾಡ್ತಾ ಇದೆ ಕೇವಲ ವೈದ್ಯಕೀಯ ಸೇವೆ ಅಷ್ಟೇ ಅಲ್ಲ ಜಿಲ್ಲೆಯ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾಗಿ ಜೊತೆಗೆ ಜಿಲ್ಲಾ ನೇಕಾರ ಹಣಕಾಸು ಸಂಸ್ಥೆಯಾದ ಶ್ರೀ ಶಿವಶಕ್ತಿ ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ನಿಯಮಿತ ಬ್ಯಾಂಕ್ ಇದರ ನಿರ್ದೇಶಕರಾಗಿಯೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ ಇನ್ನು ರಾಜ್ಯ ಹಟಗಾರ ಸಮಾಜ ಅಂದರೆ ಲಿಂಗಾಯತ ನೇಕಾರ ಏನು ಸಮಾಜ ಇದೆ ಅದರ ಗೌರವ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜಿಲ್ಲೆಯ ಹಿಂದುಳಿದ ಗ್ರಾಮಗಳಿಗೆ ಉಚಿತವಾದ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸೋ ಮೂಲಕ ಇವರು ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಜಿಲ್ಲಾ ನೇಕಾರ ಸಮಾವೇಶವನ್ನು ಏರ್ಪಡಿಸಿ ಸುಮಾರು ಮೂವತ್ತು ಜೊತೆ ಉಚಿತ ಸಾಮೂಹಿಕ ವಿವಾಹಗಳನ್ನು ನೇಕಾರ ಸಮುದಾಯಕ್ಕೆ ಇವರು ಮಾಡಿದರು ಎರಡು ಸಾವಿರದ ಎಂಟರಲ್ಲೇ ದಡ್ಡಣ್ಣವರು ಲಿಂಗಾಯತ ನೇಕಾರ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಸಾಕಷ್ಟು ವರ್ಷಗಳಿಂದ ಲಿಂಗಾಯತ ಏನು ನೇಕಾರ ಸಮುದಾಯ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ರು ಈಗಾಗಿನೇ ಎರಡು ಸಾವಿರದ ಹದಿಮೂರರಲ್ಲಿ ಇವರು ಬಹುತೇಕ ಏನು ಮೇಟಿ ಎಮ್ ಎಲ್ ಎ ಆಗಿದ್ರು ಆ ಒಂದು ಕ್ಷೇತ್ರ ಆಮೇಲೆ ವಿಜಯಾನಂದ ಕಾಶಪ್ಪಣ್ಣವರವರ ಕ್ಷೇತ್ರ ಬಿ ಬಿ ಚಿಮ್ಮನಕಟ್ಟಿ ಬಾದಾಮಿ ಆ ಒಂದು ಕ್ಷೇತ್ರ ಜೊತೆಗೆ ಈಗ ಇವರೇನು ಟಿಕೆಟ್ ಕೇಳ್ತಾ ಇದ್ದಾರೆ ತೇರ್ದಾಳ ವಿಧಾನಸಭಾ ಕ್ಷೇತ್ರ ಅಲ್ಲಿ ಆಗ ಉಮಾಶ್ರೀ ಅವರು ಆಯ್ಕೆ ಆಗಿದ್ರು ಈ ಎಲ್ಲ ಕ್ಷೇತ್ರಗಳ ಅಂದರೆ ಬಾಗಲಕೋಟೆಯ ಬಹುತೇಕ ಕ್ಷೇತ್ರಗಳಲ್ಲಿ ಲಿಂಗಾಯತ ನೇಕಾರ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಸೊ ಅವರ ಪರವಾಗಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಇವರು ಪ್ರಚಾರವನ್ನು ಮಾಡಿದ್ರು ಕ್ಯಾಂಪೇನ್ ಮಾಡಿದ್ರು ಲಿಂಗಾಯತ ನೇಕಾರ ಸಮುದಾಯ ಕಾಂಗ್ರೆಸ್ ಬೆಂಬಲಿಸಿ ಅಂತ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ದಡ್ಡನವರ್ ಪ್ರಚಾರವನ್ನ ಕ್ಯಾಂಪೇನ ಮಾಡಿದರು ಅದರ ಫಲವಾಗಿಯೇ ಮೇಟಿ ಆಗಿರ್ಬೋದು ವಿಜಯಾನಂದ ಕಶ್ಯಪನವರಾಗಿರ್ಬೋದು ಅಥವಾ ಉಮಾಶ್ರೀ ಆಗಿರ್ಬೋದು ಎಲ್ಲರೂ ಕೂಡ ಗೆದ್ದಿದ್ದರು ಹೀಗಾಗಿ ಈ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಟಿಕೆಟ್ ಕೇಳಿದರು ಏನು ತೇರ್ದಳ ವಿಧಾನಸಭಾ ಕ್ಷೇತ್ರದಿಂದ ಆಗ ಸಿದ್ದರಾಮಯ್ಯನವರು ಸ್ವತಃ ಅವರೇ ಹೇಳಿದರು ಈ ಬಾರಿ ಉಮಾಶ್ರೀ ಅವರು ಕೊಟ್ಟು ಮುಂದಿನ ಬಾರಿ ನಿಮಗೆ ಕೊಡ್ತೀವಿ ಅಂತ ಹೀಗಾಗಿನೇ ಈ ಬಾರಿ ನನಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಮನವಿಯನ್ನು ಇಟ್ಟಿದ್ದಾರೆ ಅರ್ಜಿ ಕೂಡ ಹಾಕಿದ್ದಾರೆ ತುಂಬ ಆತ್ಮವಿಶ್ವಾಸದಲ್ಲಿದ್ದಾರೆ ದಡ್ಡಣ್ಣನವರು ಎಮ್ ಎಸ್ ದಡ್ಡಣ್ಣವರು ವೈದ್ಯರು ಈಗಾಗಲೇ ಖರ್ಗೆ ಅವರನ್ನು ಭೇಟಿಯಾಗಿ ಅವ್ರಿಗೆ ಪತ್ರವನ್ನು ಕೂಡ ಬರೆದು ಟಿಕೆಟ್ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ರೆಡ್ಡಿ ಆಗಿರ್ಬೋದು ಜೊತೆಗೆ ಸಿದ್ದರಾಮಯ್ಯ ಆಗಿರ್ಬೋದು ಹೀಗೆ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರನ್ನು ಭೇಟಿಯಾಗಿ ತಾನು ಏನೆಲ್ಲ ಮಾಡಿದ್ದೀನಿ ಕ್ಷೇತ್ರಕ್ಕಾಗಿ ಕ್ಷೇತ್ರದ ಜನರಿಗಾಗಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಕರನ್ನು ಕಾರ್ಯನ ಮಾಡ್ತಿದ್ದೇನೆ ಅನ್ನೋ ಒಂದು ಮನವಿಯನ್ನು ಅವ್ರಿಗೆ ತಲುಪಿಸಿದ್ದಾರೆ ಸೊ ಹೀಗಾಗಿ ದಡ್ಡಣ್ಣವರ್ ತೇರದಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಏನು ಕಾಂಗ್ರೆಸ್ ಕೂಡ ಆಂತರಿಕ ಸಮೀಕ್ಷೆಯನ್ನ ಮಾಡಿಸ್ತಾ ಇದೆ ಬಿಜೆಪಿ ಎಂ ಎಲ್ ಎ ಸಿದ್ದು ಸೌದಿಯನ್ನ ಸೋಲ್ಸ್ಬೇಕು ಅಂದ್ರೆ ಅದು ಈ ಬಾರಿ ಉಮಾಶ್ರ ಕೈಲಾಗಲ್ಲ ದನವ್ರಿಗೆ ಟಿಕೆಟ್ ಕೊಟ್ರೆ ಸೋಲಿಸಬಹುದು ಸಮುದಾಯದ ವಿಚಾರವಾಗಿ ಅನ್ನೋ ಒಂದು ಆಂತರಿಕ ಸರ್ವೆಯನ್ನು ಕೂಡ ಕಾಂಗ್ರೆಸ್ ಮಾಡಿಸ್ದಂತೆ ಕಾಣಿಸ್ತಾ ಇದೆ ಹೀಗಾಗಿ ಸರ್ವೆಯಲ್ಲೂ ಕೂಡ ದಡ್ಡಣ್ಣವರ ಹೆಸರು ಕೇಳಿ ಬರ್ತಾ ಇದೆ ಕೆಲವೊಂದಿಷ್ಟು ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಆದರೆ ಎಲ್ಲ ಆಕಾಂಕ್ಷಿಗಳನ್ನ ಹಿಂದೆ ಮಾಡಿ ಇವರು ಮುನ್ನಡೆಯನ್ನ ಮೇಲುಗೈಯನ್ನು ಸಾರಿಸಿದ್ದಾರೆ ಹೀಗಾಗಿ ದಡ್ಡಣ್ಣವರಿಗೆ ಬಹುತೇಕ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ತೇರದಾಳ ವಿಧಾನಸಭಾ ಕ್ಷೇತ್ರದಿಂದ ಸೊ ಅಂತಿಮವಾಗಿ ಹೈಕಮಾಂಡ್ ಇನ್ನೇನು ಕೆಲವೇ ದಿನಗಳಲ್ಲಿ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ ಆ ಪಟ್ಟಿಯಲ್ಲಿ ತೇರದಾಳ ವಿಧಾನಸಭಾ ಕ್ಷೇತ್ರದಿಂದ ದಡ್ಡಣ್ಣವರು ಇರ್ತಾರಾ ಇಲ್ವಾ ಅನ್ನೋದನ್ನ ಗೊತ್ತಾಗುತ್ತೆ ಬಹುಶಃ ಎಂ ಎಸ್ ದಡ್ಡಣ್ಣ ಅವರಿಗೆ ತೇರ್ದಾಳ ಕೈ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ನಿಮ್ಮ ಪ್ರಕಾರ ಯಾರು ತೇರದಾಳ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ